अरे ऐन योचने पार्वती सरिया समय के अड़गे पदार्थ अंद्रे अड़गेल ऐरुपेर आगते अस्टे अदेन बेको केबिटा हम हम सरी हम नोड़ती आरामीर गोतके नन समय कड़ीता कड़ीता हेकोड़को आगदिश भय आगे भय या सत्य मणन मनसली नाने प्रति विषयदलू और ननिंग मात्र स्पंदिस्ता इदारे खुशी आगिरोदिक्के इष्ट विषय साल्द सत्य नीन एनु योचने माड्बेड धैर्यवागिरु अदु अल्दे नाळे ई कडे मुहूर्त शुरु आग्तिद्द हागे आ कडेयिंद अत्ते एंट्री आगुत्ते और बंदु आ भैरवी देवी मोस देशन कित्तु बिसाग्तिद्द हागे हसे मणे मेले कूतिरो शंकर अवरु एद्द निल्तारे नानु अत्तेन कोंदिल्ल और इन्नू बदकिदारे अन्नो वंदे वंदु विषय साकु शंकर अवरु ई मद्वेन मुर्कोळ्ळोदक्के एल्ल गोत्तिद्दु नीन् याके इष्टोंदु भय पड्तिद्दीया अंत ननगे अर्थ आग्तिल्ल नीवु हेळ्तिरोदेल्ल निजाने अदक्के आद्रे एल्ल सरि इदे शांतवागिदे अंत अन्कोळ्ळोवागले अल्वा अदक्के सुम्मनिद्द ज्वालामुखि स्फोट आगोदु एल्ल सुसूत्रवागि नडेयुत्तिदे अंत नम निट्टुसिरु बिड्तिरुवागले नम चिकम्म और असली आटगळन्न शुरु माड्कोळ्ळोदल्वा अदक्के अकस्मात् कोने क्षणदल्लि आ तर एनादरू आगि नम उपायगळेल्ल कैकोट्बिट्रे एनागबहुदु अंत योचने माडिदिरा अदक्के बेट्टद तुदिल निंतकोंडु आट आड्तिदीवि स्वल्प एच्चर तप्पिद्रू नम एदुराळिगळु नमगिंत स्वल्प बलशालिगळाद्रू नावु पक्कदल्लिरो प्रपातक बीळोदु निश्चित अल्वा अदक्के ಒಂದಸಲ ಕೆಳಗೆ ಬಿದ್ದ ಮೇಲೆ ಅಲ್ಲಿಂದ ಸುಧಾರಿಸ್ಕೊಂಡು ಮೇಲೆ ಹೇಳೋ ಅಷ್ಟರಲ್ಲಿ ಇಲ್ಲ ಆಗಬೇಕಾಗಿರೋ ಅನಾಹುತ ಎಲ್ಲ ಆಗೋಗಿರುತ್ತೆ ಅದಕ್ಕೆ ಅಣ್ಣನು ಪಾರ್ವತಿನೇ ನಿಂತು ಮಾಡ್ತಿರೋ ಮದುವೆ ಅಂತ ನೀವು ಕಾಣಿಸ್ಲಿ ಕಾಣಿಸದೆ ಹೋಗ್ಲಿ ಆಶಂಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತಾನೆ ಆಮೇಲೆ ನಿಮ್ಮ ಗತಿ ಏನದಕ್ಕೆ ನೀನೇನು ಯೋಚನೆ ಮಾಡಬೇಡ ಸತ್ಯ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ ಇನ್ನಿದ್ರ ಮೇಲೆ ಶಿವನಿಚ್ಛೆ ಏನಿದೆಯೋ ಅದಾಗೆ ಆಗುತ್ತೆ ಅಮ್ಮ ಹೇಳಿದಾಗೆ ಶಂಕರ್ ಅವರ ಕುಂಡಲಿಲಿ ಎರಡನೇ ಮದುವೆ ಯೋಗ ಇದ್ರೆ ಅದು ಯಾರಿಂದಾನೂ ತಪ್ಪಿಸೋದಿಕ್ಕೆ ಆಗಲ್ಲ ನಾನು ಅದನ್ನ ತಪ್ಪಿಸೋದಿಕ್ಕೆ ಹೋಗಲ್ಲ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನಡೆದಿರೋದೆಲ್ಲ ಆಕಸ್ಮಿಕನೆ ಇದು ಕೂಡ 10 ಜೊತೆ 11 ಅನ್ನೋಗಾಗುತ್ತೆ ಆಗ್ಲಿ ಬಿಡು ಸತ್ಯಾ ನೀನೇನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಕೂಲ್ ಆಗಿರು ಬಳೆಗಳು ಹಾಡುತ್ತೀವಿ ಜಲ್ ಜಲ್ ಎನ್ನುತ್ತೀವಿ ಬಳೆಗಳು ಹಾಡುತ್ತೀವಿ ಜಲ್ ಜಲ್ ಎನ್ನುತ್ತಿದೆ ಕ್ಷಣ ಕ್ಷಣಕ್ಕೂ ಮದುವೆ ಕಾವ್ ಏರ್ತಾನೆ ಇದೆ ಆದ್ರೆ ಇವರು ಮಾತ್ರ ಏನು ಆಗಿಲ್ಲ ಏನು ಆಗೋದೆ ಇಲ್ಲ ಅನ್ನೋ ತರ ತಾಳ್ಮೆಯಿಂದ ಇರುವಂತಿದ್ದಾರೆ ಅದ ಎಲ್ಲಿಂದ ಇಷ್ಟೊಂದು ತಾಳ್ಮೆ ತಂದು ಅಂಟಿಸ್ಕೊಂಡಿದ್ದಾರೋ ಇವರು ದೇವ್ರೆ ನೀನೇ ನಮ್ಮ ಅತ್ತೆನ ಕಾಪಾಡಬೇಕಪ್ಪ ಬಳೆಗಳು ಹಾಡುತ್ತೀವಿ ಜಲ್ ಜಲ್ ಎನ್ನುತ್ತೀವಿ ಗೆಜ್ಜೆ ಕುಣಿಯುತ್ತೀವಿ ಗಲ್ ಗಲ್ ಎನ್ನುತ್ತೀವಿ ನಿನ್ನ Thank you.
ಯಾರ ಬಡ್ಡ ತಾವ ಮೇನ್ ಸುತ್ತಿನ ಹಾಕ್ ಮಾಡ್ತವೆ ಮಾಡಕ್ ಕೆಲಸ ಇಲ್ಲ ಎಲ್ಲಿಂದ ಬರ್ತಾವ ಕಸಬ್ದಾರರು ಕೆಲಸ ಮಾಡಿ ಮುಗಿಸಿದ್ದಾರೆ ಅನ್ಸುತ್ತೆ ಕೇಳ್ತೀನಿ ಮೇಡಮ್ ಡೀಲ್ ಸಕ್ಸಸ್ ನಿಮ್ ಬೇಟನ ಎತ್ತಾಕೊಂಡು ಬಂದಿದೀವಿ ಗುಡ್ ವೆರಿ ಗುಡ್ ನನ್ ಮತ್ತೆ ಫೋನ್ ಮಾಡೋವರೆಗೂ ಅವಳು ಅಲ್ಲೇ ಇರ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಸರಿ ಮೇಡಮ್ ಪಾಪ ಈ ಮದ್ವೆಗೆ ವಿಘ್ನ ಮಾಡ್ಬೇಕು ಅಂತಿದ್ ಪಾರ್ವತಿ ಕನ್ಸೆಲ್ಲ ಭಗ್ನ ಆಗೋಯ್ತು ಇನ್ನಿ ಮದ್ವೆ ನಿರ್ವಿಘ್ನವಾಗಿ ನಡೆಯುತ್ತೆ ಭೈರವಿ ಡು ಯು ಹ್ಯಾವ್ ಎನಿ ಡೌಟ್ ನೋ ನೋ ವೇ ಪಾರ್ವತಿನ ಕಿಡ್ನಾಪ್ ಮಾಡು ಅಂತ ಅಂದ್ರೆ ಏನೋ ಮಾಡಿದ್ಯಾ ನೀನು ಪಿಂಡ ಯಾಕೆ ಮೇಡಮ್ ಏನೇನೋ ಮಾತಾಡ್ತಾ ಇದ್ರಾ ಕಿಡ್ನಾಪ್ ಮಾಡಿಲ್ವಾ
ಯಾರು ಹೇಳಿದ್ರು ಹಂಗಂತ? ನಮ್ ಕಣ್ ಮುಂದೆನೆ ಇದಾರ ಮೇಡಮ್ ನಿಮ್ ಪಾರ್ವತಿ. ಅದ್ ಹೇಗ್ ಸಾಧ್ಯ? ಇಂತಾನೆ ಕಲ್ಯಾಣ ಮಂಟಪದಲ್ಲಿ ನನ್ ಕಣ್ಣಾರೆ ನಾನೇ ನೋಡಿದೀನಿ. ಅದ್ ಪಾರ್ವತಿ ಅಲ್ಲದೆ ಅವ್ರ ಭೂತನ. ಜೈ ಗಣೇಶನ್ ಮಾಡು ಅಂದ್ರೆ ಸುಬ್ರಹ್ಮಣ್ಯನ್ ಮಾಡಿದ್ರಲ್ಲ ಮನೆ ಹಾಳ್ರ. ಇಲ್ಲ ಮೇಡಮ್, ನಾವ್ ನೋಡ್ಕೊಂಡು ಫಾಲೋ ಮಾಡಿ ಪಕ್ಕ ಪಾರ್ವತಿನ ಕಿಡ್ನಾಪ್ ಮಾಡಿದ್ದು. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನ ನಿಮ್ಮನ್? ಇರಿ ಮೇಡಮ್ ಒಂದ್ ನಿಮಿಷ. ಏ ಅವಳು ಮುಸ್ತಿಗ ಅದು. ಹೌದು ಮೇಡಮ್, ಇದು ಪಾರ್ವತಿ ಅಲ್ಲ, ಬೇರೆ ಹುಡುಗಿ. ಅದು ಲೈಟ್ ಅಪ್ ಆದಾಗ ಎಡವಟ ಆಗ್ಬಿಟ್ಟಿದೆ ಮೇಡಮ್. ತಗೊಂಡ್ರ ಪ್ಲಾನ್ ಇಲ್ಲ, ಹಾಲ್ ಮಾಡ್ಬಿಟ್ರಲ್ಲೋ. ಎಲ್ಲಿ ಹೋಗಿ ಸಾಯ್ಲಿ ನಾನು ಇಟ್ರ ಫೋನ್ನ. ಈಗ ಬೇರೆ ಆಪ್ಷನ್ ಇಲ್ಲ ನನ್ಗೆ, ಕೂಡ ಒಬ್ಬನೇ ದಾರಿ ನನ್ಗಿವಾಗ. ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಇವನ್ ಎದ್ದು ಫೋನ್ ಆನ್ ಮಾಡಿ ನಾನ್ ಕಾಲ್ ಮಾಡಿರೋ ಮೆಸೇಜ್ ಇವನಿಗ್ ಬಂದು ಅದನ್ನ ಕಣ್ಣು ಒರ್ಸ್ಕೊಂಡು ಓದಿ ನನಗ್ ವಾಪಸ್ ಕಾಲ್ ಮಾಡಲ್ಲಿ ಏನೇನೋ ಆಗೋಗಿರುತ್ತೆ. ದೇವ್ರೆ, ಈ ಪಾರ್ವತಿ ಇನ್ನು ಏನೇನ್ ಪ್ಲಾನ್ ಮಾಡಿದಳೋ ಏನೋ. ಥ್ಯಾಂಕ್ ಯು ಸರ್. ಹಲೋ ಗುರುಗಳೇ, ನಾನು ಪಾರ್ವತಿ. ನಿನ್ ಫೋನ್ಗೆ ಕಾಯ್ತಾ ಇದ್ದಮ್ಮ. ನಿಮ್ ಅತ್ತೆಯವರು ನಿನ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿನಿಂದ ಚಡ್ಪಡಿಸ್ತೀನಿ. ಕೊಡಿ ಗುರುಗಳೇ, ನನ್ಗೂ ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ಕಾತ್ರ ಇನ್ನು ಇನ್ನು ಜಾಸ್ತಿ ಆಗ್ತಿದೆ. ಇರಮ್ಮ ಕರಿ. ಕಾತ್ಯಾಯಿನಿ ಬಾಮ್ಮ. ಪಾರ್ವತಿ ಫೋನ್ ಬನ್ನಿ. ಪಾರ್ವತಿ, ಅತ್ತೆ ಹೇಗಿದ್ದೀರಾ? ಅತ್ತೆ, ನಿನ್ನಂತ ಅಪರೂಪದ ಸೊಸೆ ಪಡ್ಕೊಂಡ ಮೇಲೆ ನನಗೇನಮ್ಮ ಆಗತ್ತೆ? ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ಪೂರ್ಣವಾಗಿ ಹುಷಾರಾಗಿದ್ದೀನಿ. ನಿಜವಾಗ್ಲೂ ನಮ್ಮ ಪಾಲಿನ ದೇವರು ತುಂಬಾ ದೊಡ್ಡವನು ಅತ್ತೆ. ನಿಮ್ಮನ್ನ ಸರಿಯಾದ ಸಮಯಕ್ಕೆ ಹುಷಾರ್ ಮಾಡ್ಬಿಟ್ಟ. ಪಾರ್ವತಿ, ಅಲ್ಲಿ ಏನ್ ನಡೀತಾ ಇದೆ, ನೀನ್ ಏನ್ ಯೋಚನೆ ಮಾಡ್ತಾ ಇದೀಯಾ, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ಗುರುಗಳು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಪಾರ್ವತಿ, ನೀನ್ ಏನು ಯೋಚನೆ ಮಾಡ್ಬೇಡ. ನೀನ್ ಅನ್ಕೊಂಡ ಹಾಗೆ ಸರಿಯಾದ ಸಮಯಕ್ಕೆ ನಾನಲ್ಲಿರ್ತೀನಿ. ಮದ್ವೆನ ಖಂಡಿತವಾಗಿ ನಿಲ್ಲಿಸ್ತೀನಿ. ನಿಮ್ ಮಾತುಗಳನ್ನ ಕೇಳಿ ನೂರಾನೇ ಬಲ ಬಂದಂಗ ಆಯ್ತು ಅಂತಾರಲ್ಲ, ಹಾಗಾಗ್ತಿದೆ ಅತ್ತೆ ನನ್ಗೆ. ನಾಳೆ ನೀವು ಬನ್ನಿ ಅತ್ತೆ, ಆ ಭೈರವಿ ದೇವಿ ಸೆಂಡ್ ಆಫ್ ಪಾರ್ಟಿನ ಇಬ್ರು ಸೇರ್ಕೊಂಡು ಮಾಡೋಣ. ಖಂಡಿತ ಪಾರ್ವತಿ, ಆ ಕ್ಷಣಕ್ಕೋಸ್ಕರ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀನಿ. ಆ ಭೈರವಿ ಆಟ ಎಲ್ಲ ಕೊನೆ ಆಗ್ಲೇಬೇಕು, ಅವಳಿಗೆ ಅಂತ್ಯ ಹಾಡ್ಲೇಬೇಕು. ಪಾರ್ವತಿ, ಹೌದು ಅತ್ತೆ, ಅವಳ ಅಂತ್ಯ ಹಾಡಿ ಅವಳ ಕತೆ ಮುಗಿಸ್ಬೇಕು ಅಂತಾನೆ. ನಾನು ಹಲ್ ಮುರಿನ ಕಚ್ಕೊಂಡು ಎಲ್ಲಾನು ಸಹಿಸ್ಕೊತಾ ಇದ್ದೀನಿ. ಈಗ ನೀವು ಬರೋದಷ್ಟೇ ಅತ್ತೆ, ಬಾಕಿ ಇರೋದು. ಏ ಸೊಸೆ ಸೇರ್ಕೊಂಡು ನನ್ ಕತೆಗೆ ಮಂಗಳ ಹಾಡಕ್ಕೆ
ಹುನ್ನಾರ ಮಾಡ್ತಿದ್ದೀರ ಏನ್ರೆ? ನಿಮ್ಗಿನ್ನೂ ಗೊತ್ತಿಲ್ಲ ಈ ಭೈರವಿ ದೇವಿ ಯಾರು ಅಂತ. ಏ ಮಂಕ್ಷಿಕ ಮಣಿಗಳ, ನಿಮ್ ಬಾಯಿಗೆ ಅಕ್ಕಿ ಕಾಳು ತುಂಬಿಸಿ ಮಜಾ ತಗೊಳ್ಳೋಣ ಅಂತ ನಾನು ಸ್ಕೆಚ್ ರೆಡಿ ಮಾಡ್ಕೊಂಡಿದ್ದೀನಿ. ಅದು ನಿಮಗ್ ಗೊತ್ತಿಲ್ಲ ಅಷ್ಟೆ ಪಾಪ. ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಸಾಯ್ತಾ ಇದ್ದೆ, ಇಲ್ಲಿ ನನ್ನ ಜೀವನೇ ಹೋಗ್ತಾ ಇದೆ ಗೊತ್ತಾ? ಅಂತದ್ ಏನಾಯ್ತು ಮಾಮ್? ಈಗ ನಾವ್ ಸುಟ್ ಹೆಣ ಮತ್ತೆ ಜೀವ ತಡೆದು ನಿನ್ನ ಸಮಾಧಿ ಮಾಡಕ್ ಬರ್ತಾ ಇದೀನಿ ಅಂತ ಹೆದರಿಸ್ತಾ ಇದೆ ಗುಣ. ಏನ್ ಮಾಮ್ ಹಾಗಂದ್ರೆ? ನಾವೆಲ್ಲ ಸತ್ ಹೋಗಿದ್ದಾಳೆ ಅನ್ಕೊಂಡಿದ್ ಕಾತ್ಯಾಯಿನಿ ಸತ್ತಿಲ್ಲ. ನಾವ್ ಸುಟ್ಟಿದ್ದವಳ್ ನಲ್ಲ ಗುಣ. ಮಾಮ್ ಇದೆಲ್ಲ ಹೇಗ ಸಾಧ್ಯ? ಬರೀ ಬದುಕಿರೋದ್ ಅಷ್ಟೇ ಅಲ್ಲ ಗುಣ, ಇವಾಗ ಅವಳು ಪೂರ್ತಿಯಾಗಿ ಗುಣ ಆಗಿದ್ದಾಳೆ, ಮಾತಾಡ್ತಾಳೆ, ಓಡಾಡ್ತಾಳೆ. ಇದು ಯಾರೋ ಹೇಳಿರೋ ಕಟ್ಟು ಕತೆನ ನಂಬಿ ನಾನು ಮಾತಾಡ್ತಾ ಇಲ್ಲ ಗುಣ, ನಾನೇ ನನ್ನ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾ ಅಚ್ಚುಕಟ್ಟಾಗಿ ಆಗಿದ್ದಾಳು ಅವಳು ಇವಾಗ. ಏನಾದ್ರೂ ಆ ಪಾರ್ವತಿ ಪ್ಲಾನ್ ಮಾಡಿರೋ ಪ್ರಕಾರ ಕಾತ್ಯಾಯಿನಿ ಮದ್ವೆ ಮನೆಗೆ ಬಂದ್ಬಿಟ್ರೆ ಆಶಾ ಶಂಕರ್ ಮದ್ವೆನೂ ಆಗಲ್ಲ, ಆ ಮನೆ ನನ್ ಜಾಗನೂ ಇರಲ್ಲ ಗುಣ. ಎಲ್ಲ ಎಲ್ಲ ಇವತ್ತೇ ಇವತ್ತೇ ಇದೇ ಮಂಟಪದ ನಾಶ ಆಗ್ಬಿಡುತ್ತೆ ಗುಣ. ಏನ್ ಮಾಡೋದು ಮಾಮ್? ಜೈ ಅದನ್ನ ಹೇಳಕ್ಕೆ ನಾನ್ ನಿಮಗೆ ಫೋನ್ ಮಾಡ್ತಾ ಇತ್ತು, ಆದ್ರೆ ನೀನ್ ನೋಡಿದ್ರೆ ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡು ಕುಡ್ಕೊಂಡು ಎಲ್ಲೋ ಜಾಲಿಯಾಗಿ ಬಿದ್ದಿದ್ಯಲ್ಲ. ಅದು ಬಿಡು ಮಾಮ್, ಈಗ ನನಗೆ ಸಿಕ್ಕಿದೀನಿ ತಾನೆ, ಮುಂದೆ ಆಗ್ಬೇಕಾಗಿರೋ ಕೆಲ್ಸದ ಬಗ್ಗೆ ಮಾತಾಡು. ಆಯ್ತು ಗುಣ, ನಿನಗೆ ಆ ಶಂಕರನ್ ಗುರುಗಳ ಆಶ್ರಮ ಗೊತ್ತಲ್ವಾ? ಹ್ಮ್ ಗೊತ್ತು. ಆ ಕಾತ್ಯಾಯಿನಿ ಟ್ರೀಟ್ಮೆಂಟ್ ತಗೊಂಡ್ ಹುಷಾರಾಗಿರೋದು ಇವಾಗ ವಾಸ ಮಾಡ್ತಿರೋದು ಅಲ್ಲೇ. ನೀನ್ ಇವಾಗ ಇಮಿಡಿಯೇಟ್ ಆಗಿ ಅಲ್ಲೋಗಿ. ಬೇಡ ಬೇಡ, ನೀನ್ ಬೇಡ, ನಿನ್ ಹುಡುಗರನ್ನ ಇಮಿಡಿಯೇಟ್ ಆಗಿ ಅಲ್ಲಿಗೆ ಕಳ್ಸು. ಆ ಗುರುಗಳಾಗ್ಲಿ ಅಥವಾ ಕಾತ್ಯಾಯಿನಿ ಆಗ್ಲಿ ಆಶ್ರಮದಿಂದ ಹೊರಗಡೆ ಕಾಲಿಡಬಾರ್ದು, ಆ ತರ ವ್ಯವಸ್ಥೆ ಮಾಡು. ಇಲ್ಲ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ಕಾತ್ಯಾಯಿನಿ ಇಲ್ಲಿಗೆ ಬರ್ತಾಳೆ, ಇಂದು ನಮ್ಮ ಆಸೆ ಕನ್ಸಿಗೆಲ್ಲ ಕೊಳ್ಳಿ ಇಡ್ತಾಳೆ. ಯು ಡೋಂಟ್ ವರಿ ಮಾಮ್, ನಾನು ಈಗಲೇ ನಮ್ಮ ಹುಡುಗರನ್ನ ಕಳಿಸಿ ಲಾಕ್ ಮಾಡಿಸ್ತೀನಿ. ಅವಳು ಅಲ್ಲಿಗೆ ಬರಲ್ಲ ಬಿಡು. ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ತೆಗ್ದೇ ತೆಗಿಯುತ್ತೆ ಕಣೆ ಪಾರ್ವತಿ. ಈ ಮದ್ವೆನ ಅದ್ ಹೇಗ್ ನಿಲ್ಲಿಸ್ತೀಯ ನಾನು ನೋಡ್ತೀನಿ. ಸತ್ಯ ಎಲ್ಲ ಹೋಗಿದ್ರಿ ಅದಕ್ಕೆ ನೀವು ಗುರುಗಳಿಗೆ ಫೋನ್ ಮಾಡೋದಕ್ಕೆ ಹೋಗಿದ್ದೆ, ಅತ್ತೆ ಪೂರ್ತಿಯಾಗಿ ಹುಷಾರಾಗಿದ್ದಾರೆ. ನನ್ನ ಜೊತೆ ಮಾತಾಡಿದ್ರು ಗೊತ್ತಾ? ನಾಳೆ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಹೌದಾ? ನಿಜಾನ ಅದಕ್ಕೆ? ಅವ ನನಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು. ಅಂದ್ರೆ ಸತ್ಯಂಗೆ ನನ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಗೋಗಿದೆ, ಆದ್ರೂ ನನ್ ಜೊತೆನೆ ಇದ್ಕೊಂಡು ಈ ತರ ನಾಟಕ ಮಾಡ್ತಿದ್ದಾಳ? ಯಾಕೋ ಈ ಮದುವೆ ಆಗಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಇಲ್ಲಿವರೆಗೂ ಅದೇನೇನ್ ನಡೆದಿದ್ಯೋ ಇದೆಲ್ಲ ಸಾಕು.
ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಚಿಕ್ಕ. ಇದಕ್ಕಿಂತ ಮುಂದೆ ಹೋಗೋ ಮನಸ್ಥಿತಿಲಿ ನಾನಿಲ್ಲ. ನಾನು ಈ ಮದುವೆನ ಆಗಲ್ಲ ಚಿಕ್ಕಮ್ಮ, ಆಗಲ್ಲ ಚಿಕ್ಕಮ್ಮ, ಆಗಲ್ಲ ನನ್ ಕೈ, ಆಗಲ್ಲ.